ಬರ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೈಸೂರು ವಿವಿ ಹಂಗಾಮಿ ಕುಲಪತಿಗೆ ಲೇಡೀಸ್ ಹಾಸ್ಟೆಲ್ ನಲ್ಲಿ ಏನು ಕೆಲಸ? ವಿನಾಕಾರಣ ಲೇಡೀಸ್ ಹಾಸ್ಟೆಲ್ ಗೆ ಪದೇ ಪದೇ ಭೇಟಿ ನೀಡ್ತಾ ಇದ್ದ ಮೈಸೂರು ವಿವಿಯ ಹಂಗಾಮಿ ಕುಲಪತಿ ದಯಾನಂದ್ ಮಾನೆ ಅವರ ಮೇಲೆ ವಿದ್ಯಾರ್ಥಿನಿಯೊಬ್ರು ದೂರನ್ನ ಕೊಟ್ಟಿದ್ದಾರೆ. ಮೈಸೂರು ವಿವಿ ಕುಲಪತಿ ದಯಾನಂದ್ ಮಾನೆ ಅನಗತ್ಯ ಮತ್ತೆ ನಿಷ್ಪ್ರಯೋಜಕ ಸಮಸ್ಯೆಗಳ ಕಾರಣ ಒಡ್ಡಿ ಬಾಲಕಿಯರ ಹಾಸ್ಟೆಲ್ ಗೆ ಪದೇ ಪದೇ ಭೇಟಿ ನೀಡ್ತಿರ್ತಾರೆ ಅಂತ ಒಂದು ಗುರುತರ ಆರೋಪ ಕೇಳಿ ಬಂದಿದೆ. ಹೊತ್ತಲದ ಹೊತ್ತಿನಲ್ಲಿ ಅವರ ಮನ ಬಂದಂತೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಗೆ ಭೇಟಿ ನೀಡ್ತಾರೆ ಅಂತ ಆರೋಪಿಸಿ ಅಲ್ಲಿನ ವಿದ್ಯಾರ್ಥಿನಿಯೊಬ್ರು ಕುಲ ಸಚಿವ ಪ್ರೊಫೆಸರ್ ರಾಜಣ್ಣ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಕರ್ನಾಟಕದ ಪ್ರತಿಷ್ಠಿತ ವಿವಿ ಎಂಬ ಗೌರವ ಹೊಂದಿರುವ ಮೈಸೂರು ವಿವಿ ಮತ್ತೊಮ್ಮೆ ವಿವಾದಕ್ಕೆ ಗುರಿಯಾಗಿದೆ. ಇನ್ನು ವಿಸಿ ದಿನಾಗ್ಲೂ ಮೂರು ಸರಿ ಮಹಿಳಾ ಹಾಸ್ಟೆಲ್ ಗೆ ಭೇಟಿ ನೀಡ್ತಾ ಇದ್ದು ಇದರ ಬಗ್ಗೆ ಅಲ್ಲಿನ ವಿದ್ಯಾರ್ಥಿನಿಯರೇ ದೂರಿದ್ದಾರೆ ಅಂತ ಹೇಳಲಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಯಾವಾಗ ಬೇಕಾದ್ರೂ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಮುಜುಗರವಾಗುವಂತೆ ಮಾಡುತ್ತಿದ್ದಾರೆ. ಅವರು ಹಾಸ್ಟೆಲ್ ಗೆ ಭೇಟಿ ನೀಡುವ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಇನ್ನು ಈ ಎಲ್ಲಾ ದೂರಿನ ಜೊತೆ ಪ್ರೊಫೆಸರ್ ದಯಾನಂದ್ ಮಾನೆ ಅವರ ಕುರಿತಂತೆ ಸರ್ಕಾರಕ್ಕೆ ಪ್ರೊಫೆಸರ್ ರಾಜಣ್ಣ ಪತ್ರವೊಂದನ್ನ ಬರೆದಿದ್ದಾರೆ. ಇವರ ಮೇಲೆ ಲೈಂಗಿಕ ಕಿರುಕುಳದ ಆರೋಪಗಳಿದ್ರು ಇವರು ಹಿರಿಯ ಡೀನ್ ಅಂತ ಇವರನ್ನೇ ಕುಲಪತಿಗಳನ್ನಾಗಿ ಮಾಡಲು ಕೇಳಿಕೊಳ್ಳಲಾಗಿತ್ತು. ಆದ್ರೆ ಇವರು ವಿದ್ಯಾರ್ಥಿನಿಯರ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರನ್ನ ಕೊಠಡಿಗೆ ಕರೆದು ಸಂಬಂಧವಿಲ್ಲದ ವಿಷಯಗಳ ಕುರಿತು ಮಾತಾಡ್ತಾರೆ, ಪದೇ ಪದೇ ಭೇಟಿ ನೀಡ್ತಾರೆ ಅನ್ನೋ ಆರೋಪ ಬಂದಿದೆ. ವರದಿಗಳ ಪ್ರಕಾರ ಸಿಸಿಟಿವಿಗಳಲ್ಲೂ ಮಾನೆ ಹಾಸ್ಟೆಲ್ ಒಳಗೆ ಓಡಾಡ್ತಾ ಇರೋದು ದಾಖಲಾಗಿದೆ. ಮಹಿಳಾ ಹಾಸ್ಟೆಲ್ ನ ಮೂಲಗಳ ಪ್ರಕಾರ ಈ ತಿಂಗಳು ಕನಿಷ್ಠ 4 ಬಾರಿ ಮಾನೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕೆಲಸದ ವೇಳೆ ನಂತರ ಸಂಜೆಯ ಹೊತ್ತಿನಲ್ಲಿ ವಿಸಿ ಹಾಸ್ಟೆಲ್ ಗೆ ಭೇಟಿ ನೀಡಿದ್ದು ಹೆಸರು ಹೇಳಬಯಸದ ವಿದ್ಯಾರ್ಥಿನಿ ಪ್ರಕಾರ ಅವರಿಗೆ ವಿಸಿ ಅವರ ಈ ವರ್ತನೆ ಬೇಸರ ತರಿಸಿದೆ. ಜಾಗಿಂಗ್ ನಂತರ ಅದೇ ಉಡುಪುಗಳಲ್ಲಿ ಹಾಸ್ಟೆಲ್ ಪ್ರವೇಶಿಸಿದ್ದಾರೆ. ಹಿಂದಿನ ವಿಸಿಗಳಾದ್ರೂ ಈ ರೀತಿ ನಡೆದುಕೊಂಡಿರಲಿಲ್ಲ. ಅಲ್ಲದೆ 402 ವಿದ್ಯಾರ್ಥಿನಿಯರಿರುವ ಈ ಹಾಸ್ಟೆಲ್ ನಲ್ಲಿ ಈ ಹಿಂದೆ ಆತ್ಮಹತ್ಯೆ ತಪ್ಪಿಸೋಕೆ ಫ್ಯಾನ್ ಗಳನ್ನ ತೆಗೆಯಲಾಗಿತ್ತು. ಆದ್ರೆ ಈಗ ಕೇವಲ 12 ಕೊಠಡಿಗಳಲ್ಲಿ ಫ್ಯಾನ್ ಅಳವಡಿಸಲಾಗಿದೆ. ಇದು ಯಾಕೆ ಅಂತ ಕೆಲವರು ಪ್ರಶ್ನಿಸಿದ್ದಾರೆ. ತಮ್ಮ ಒಪ್ಪಿಗೆ ಇಲ್ಲದೆ ಫ್ಯಾನ್ ಗಳನ್ನ ಹಾಕಿಸುವ ವಿಷಯವನ್ನ ಕುರಿತು ರಿಜಿಸ್ಟ್ರಾರ್ ರಾಜಣ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿವಿಯಲ್ಲಿನ ಅಕ್ರಮಗಳನ್ನ ಕುರಿತು ಉನ್ನತ ಶಿಕ್ಷಣ ಸಚಿವರಿಗೆ ಪತ್ರ ಕೂಡ ಬರೆದಿರೋದಾಗಿ ಹೇಳಿದ್ದಾರೆ. ಆದ್ರೆ ಈ ಎಲ್ಲಾ ಆರೋಪಗಳನ್ನ ತಳ್ಳಿ ಹಾಕಿರುವ ದಯಾನಂದ್ ಮಾನೆ, ನಾನು 2 ಬಾರಿ ಮಾತ್ರ ಹಾಸ್ಟೆಲ್ ಗೆ ಭೇಟಿ ನೀಡಿದ್ದೀನಿ, ಆಗ ತಮ್ಮೊಡನೆ ವಿಶ್ವವಿದ್ಯಾಲಯದ ಇತರ ಸದಸ್ಯರು ಇದ್ರು, ತಾವು ಏಕಾಂಗಿಯಾಗಿ ಎಂದೂ ಹಾಸ್ಟೆಲ್ ಗೆ ಭೇಟಿ ನೀಡಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ವಿಸಿ ಆಗಿ ಇಂತಹ ಕೆಲಸ ಮಾಡಿದ್ರೆ ಇಂಥವ್ರಿಗೆಲ್ಲ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಗೇನಿಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.